ಪ್ರೈಸ್ ಗಾಡ್ ಶಲೋಮ್ ಎಲ್ಲರಿಗೂ ಯೇಸುಕ್ರಿಸ್ತ ನಾಮದಲ್ಲಿ ವಿಜಯವಾಣಿಯ ಗ್ರೇಸ್ ಸೊಲ್ಯೂಷನ್ ಈ ಒಂದು ಕಾರ್ಯಕ್ರಮ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ನಾನು ಡಾಕ್ಟರ್ ಸುದೀಪ್ ಡೆಮನ್ ಅವರ ಜೊತೆಯಲ್ಲಿ ಇದ್ದಾರೆ, ಪಾಸ್ಟರ್ ಆಲ್ಫೋನ್ಸ್ ಡೆಮನ್. ನಾವು ಗ್ರೇಸ್ ಆ್ಯಂಡ್ ಟ್ರೂತ್ ಮಿನಿಸ್ಟ್ರಿ ಶಿವಮೊಗ್ಗದಿಂದ ಬನ್ನಿ ರಾತ್ರಿ ನಾವು ದೇವರ ವಾಕ್ಯನ ಕೇಳಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆಗೆ ಪ್ರಾರಂಭ ಮಾಡೋಣ. ಪ್ರಾರ್ಥನೆ ಮಾಡಿಕೊಳ್ಳುವ ಸರ್ವಶಕ್ತ ತಂದೆ ಆದ ಪರಲೋಕ ದೊರೆ, ನಿನ್ನ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಈ ಒಂದು ರಾತ್ರಿಯಲ್ಲಿ ಮತ್ತೊಮ್ಮೆ ನಿನ್ನ ಸಂಧಾನದಲ್ಲಿ ಬರಲಿ ಕೊಟ್ಟ ಮಹಾಕೃಪೆಗಾಗಿ ಸ್ತೋತ್ರ. ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಅಪ್ಪಾದೇವೇ ಸ್ವಾಮಿ ನೀನು ಕರ್ಪ ವಾಕ್ಯವನ್ನು ಪ್ರಕಟಿಸಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ವೀಕ್ಷಿಸುವ ಪ್ರತಿಯೊಬ್ಬ ದೇವಜನರಿಗೆ ಬೇಕಾದ ವಾಕ್ಯಗಳ ಮೂಲಕ ನೀನು ಮಾತಾಡು ಸ್ವಾಮಿ. ಪ್ರತಿಯೊಬ್ಬರ ಪರಿಸ್ಥಿತಿಗಳನ್ನು ಬಲ್ಲ ದೇವ್ರು ನೀನಾಗಿದ್ದೀವಿ ಸ್ವಾಮಿ ಸ್ತೋತ್ರ. ಯಾವ್ಯಾವ ಪರಿಸ್ಥಿತಿ ಇದ್ದರೋ ಅವ್ರಿಗೆ ತಕ್ಕಂತೆ ನೀನು ಮಾತಾಡು ಸ್ವಾಮಿ. ಅಪ್ಪಾದರೆ ಕಷ್ಟ ಸಂಕಟದಲ್ಲಿ ಜನರಿಗೆ ನೀನು ಪರಿಹಾರವಾಗಿ ಮಾತಾಡು. ಯಾರು ಅನಾರೋಗ್ಯ ಇದ್ದರೆ ಅವ್ರಿಗೆ ಸ್ವಸ್ಥ ಉಂಟುಮಾಡಬೇಕು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಅಪ್ಪ ತಂದರೆ ಕೋವಿಡ್ನಲ್ಲಿ ಬೆಳೆತಿರೋ ಜನರಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಅವರು ಸಂಪೂರ್ಣವಾಗಿ ಸ್ವಸ್ಥತೆ ಹೊಂದಿಕೊಳ್ಳಿರಿ. ಆತನ ಬಾಸಿನ ರೋಗ ವಾಸಿಯಾಯಿತು ವಚನ ಮೇರೆಗೆ ಸ್ವಾಮಿ ಸ್ವಸ್ಥತೆ ಹೊಂದಿಕೊಳ್ಳಿರಿ ಯೇಸುವಿನ ನಾಮದಲ್ಲಿ. ಕುಟುಂಬ ಸಮಸ್ಯೆಯಲ್ಲಿ ಹಾದು ಹೋಗುವ ಜನರಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಕುಟುಂಬಗಳು ಕಟ್ಟಲ್ಪಡಲಿ, ಕುಟುಂಬವನ್ನು ಒಳಿಲಿ ಕಾರ್ಯ ಮಾಡೋ ಸೈತಾನ ಕಾರ್ಯಗಳು ಮುರಿಯಲ್ಪಡಲಿ. ಪರಿಶುದ್ಧಾತ್ಮದೇವರಿನ ಸಮಾಧಾನವನ್ನು ಆ ಕುಟುಂಬದಲ್ಲಿ ದಯಪಾಲಿಸಬೇಕು ಪ್ರಾರ್ಥನೆ ಮಾಡ್ತೇನೆ. ಕುಟುಂಬ ಸಮಾಧಾನವಾಗಿ ಕಟ್ಟಲ್ಪಡಲಿ. ನಿನ್ನ ರಾಜ್ಯಕ್ಕಾಗಿ ನೀತಿಗಾಗಿ ತಾವುಪಡ ಕುಟುಂಬವಾಗಿ ನೀನು ಅವ್ರನ್ನ ಆಶ್ವಾಸಿಸುವ ಪ್ರಾರ್ಥನೆ ಮಾಡ್ತೇನೆ. ಯಾರ್ಯಾರು ರಕ್ಷಣಾ ಮಾರ್ಗ ಬರಬೇಕೋ ಅವರಿಗೆ ನೀನು ಮಾತಾಡು ಸ್ವಾಮಿ. ವಾಕ್ಯವನ್ನು ಕೇಳುವಾಗ ಅವರು ಪರಿವರ್ತನೆಯಾಗಿ ನಿನ್ನ ಮಕ್ಕಳಾಗಿ ಜೀವಿಸುವಂತೆ ಅವ್ರನ್ನ ರೂಪಿಸಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ಈ ಒಂದು ಪ್ರಾರ್ಥನೆ ಎಲ್ಲ ಭಾಗವು ನೀನು ಆಶ್ವಾಸಿಸು. ನಿನ್ನ ಮಹಿಮೊಂದು ಸಮಸ್ತ ಘನಮಾನ ಮಹಿಳೆ ನಮಗೆ ಸಲ್ಲಿಸ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಹೊಂದ್ಕೊಂಡು ತಂದೆ. ಆಮೆನ್. ಆಮೆನ್. ಪ್ರೈಸ್ ಗಾಡ್. ದೇವರು ಒಳ್ಳೆಯವನಾಗಿದ್ದಾನೆ. ಈ ಒಂದು ರಾತ್ರಿಯಲ್ಲಿ ದೇವರ ವಾಕ್ಯವನ್ನು ಕೇಳೋಣ. ನನ್ನ ಪ್ರೀತಿ ದೇವಜನರೇ, ದೇವರು ನಿಮ್ಮನ್ನು ಪ್ರತಿ ಸಾಲಿ ತನ್ನ ವಾಕ್ಯದ ಮೂಲಕ ಬಲಪಡಿಸುವ ಆತನಾಗಿದ್ದಾನೆ. ಆಮೆನ್. ಮತ್ತು ಆತನ ವಾಕ್ಯ ನಾವು ಕೇಳುವಾಗ ಅದಕ್ಕೆ ವಾಕ್ಯ ಹೇಳ್ತದೆ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡ್ತಾರೆ. ಮೈ ಶೀಪ್ ವಿಲ್ ಹಿಯರ್ ಮೈ ವಾಯ್ಸ್. ಆಮೆನ್. ಇವತ್ತು ಅನೇಕರು ದೇ ಆರ್ ಟ್ರೈಯಿಂಗ್ ಟು ಹಿಯರ್. ಆತನ ಕುರಿಗಳಾದರೆ ಸಾಕು, ಆಟೋಮೆಟಿಕ್ ನೀವು ಸ್ವರ ಕೇಳ್ತೀರಾ. ಹೌದು. ದೇವರನ್ನು ಎಸ್ ಅವರು ಯಾರು ನಂಬ್ತಾರೋ ಅವರು ದೇವ್ರ ಮಕ್ಕಳಾಗ್ತಾರೆ. ಎಸ್. ಅವರ ಆ ಮಕ್ಕಳ ಸ್ವರ ತಂದೆ ಕೇಳ್ತದೆ. ಎಸ್. ಯಾರು ಕೂಗ್ತಾರೋ ಅವ್ರ ಸ್ವರ ಕೇಳ್ತದೆ. ದೇವ್ರ ವಾಕ್ ಕೇಳ್ತದೆ. ಯೋಹಾನ ಸುವಾರ್ತೆಯಲ್ಲಿ 10ನೇ ಅಧ್ಯಾಯ ಅದರಲ್ಲಿ ನಾವು 26ನೇ ವಚನ ನೋಡ್ಕೊಬೋದು. ಆದರೂ ನೀವು ನನ್ನ ಕುರಿಗಳಿಗೆ ಸೇರದವರಲ್ಲವಾದ್ದರಿಂದ ನನ್ನನ್ನು ನಂಬದೇ ಇದ್ದೀರಿ. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡ್ತವೆ. ನಾನು ಅವುಗಳನ್ನು ಬಲ್ಲೆನು. ಅವು ನನ್ನ ಹಿಂದೆ ಬರುತ್ತವೆ. ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ. ಅವು ಎಂದಿಗೂ ನಾಶವಾಗುವುದೇ ಇಲ್ಲ. ಅವುಗಳನ್ನು ಯಾರು ನನ್ನ ಕೈಯೊಳಗಿಂದ ಕಸಕೊಳ್ಳರು. ಎಮ್ಮ ನೋಡಿ, ದೇವರ ವಾಕ್ಯ ನಿಮಗೆ ಅಶ್ಯೂರೆನ್ಸ್. ಅದು 100ಕ್ಕೆ 100 ಅಲ್ವಾ, 100% ನೋಡಿ. ನಿತ್ಯ ಜೀವ ಎಂಬುದನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಎಮ್ಮನ್, ಯಾರು ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದ್ದೀರಾ, ನೀವು ನಿತ್ಯ ಜೀವವನ್ನು ಹೊಂದಿದವರಾಗಿದ್ದೀರಾ. ಎಮ್ಮನ್, ಅದೇ ಇಲ್ಲಿ ವಾಕ್ಯ ಹೇಳುವಂಥದ್ದಾಗಿದೆ. ಇಲ್ಲಿ ನೋಡ್ತೇವೆ ವಾಕ್ಯ, ದೇವರು ಒಳ್ಳೆಯ ಕುರುಬನಾಗಿದ್ದಾನೆ ಮತ್ತು ನಾವು ಆತನ ಕುರಿಗಳಾಗಿದ್ದೇವೆ. ಆಮೆನ್. ಅಂದರೆ ಯಾರು ವಾಕ್ಯವನ್ನು ಕೇಳ್ತಾರೆ ಅವರು ಯೇಸುವನ್ನು ಅಂಗೀಕರಿಸುವರು. ಎಸ್. ಯೇಸುವಾಮಿಯ ಕುರಿಗಳಾಗಿದ್ದೇವೆ. ಅದಕ್ಕೆ ಕೀರ್ತನೆ 23ರಲ್ಲಿ ಕೂಡ ನೋಡ್ತೇವೆ, ಯಹೋ ನನಗೆ ಕುರುಬನು ನಾನು ಕೊರತೆ ಪಡೆಯನು. ಆಮೆನ್. ಅಂದರೆ ದೇವರು ನಮ್ಮ ಎಲ್ಲ ಅವಶ್ಯಕತೆಗಳನ್ನು, ಆಮೆನ್, ಆತ್ಮಿಕ, ಆರ್ಥಿಕ, ಬೌದ್ಧಿಕ, ಇವನ ಮನಸ್ಸಿನ ಎಲ್ಲ ಕೊರತೆಗಳನ್ನು ನನ್ನ ದೇವರು ನೀಗಿಸುವ ದೇವರಾಗಿದ್ದಾನೆ. ಆಮೆನ್. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತದೆ, ಆದರೂ ನೀವು ನನ್ನ ಕುರಿಗಳಿಗೆ ಸೇರಿದವರು ಆದ್ದರಿಂದ ನಂಬದೇ ಇದ್ದವರಲ್ಲವಾದ್ದರಿಂದ ನಂಬದೇ ಇದ್ದೀರಿ. ಇಲ್ಲಿ ಯಾಜಕರು, ಪರಿಸಾಯರು, ಈ ಧರ್ಮಶಾಸ್ತ್ರ ಪಂಡಿತರು ಯೇಸುವಾಮಿ ಪರೀಕ್ಷೆ ಮಾಡಲಿಕ್ಕೆ ಬಂದಿರ್ತಾರೆ. ಅವರಿಗೆ ಹೇಳ್ತಿರೋ ಮಾತು, ನೀವು ನಮ್ಮ ಕುರಿಗಳು ಅಲ್ಲದಿರೋದ್ರಿಂದ ನಂಬದೇ ಇದ್ದೀರಿ, ಆದರೆ ನನ್ನ ಕುರಿಗಳು, ಎಸ್, ಆದರೆ ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ. ಯಾರು ನನ್ನ ದೇವರಿಂದ ಅಂಗೀಕರಿಸಿದಾರೋ, ಮೆಸ್ಸೆಯನ್ನು ಅಂಗೀಕರಿಸಿದಾರೋ, ಅವರು ನನ್ನ ಸ್ವರಕ್ಕೆ ಕಿವಿ ಕೊಡ್ತಾರೆ. ಆಮೆನ್. ನಾನು ಅವುಗಳನ್ನು ಬಲ್ಲೆನು. ಆಮೆನ್. ಇಲ್ಲಿ ಹೇಳ್ತಿದೆ ವಾಕ್ಯ, ಇವತ್ತು ಈಗ ಇರುವಂಥ ಅನೇಕ ಜನರಿಗೆ ನಾನು ದೇವರ ಸ್ವರ ಕೇಳುವುದು ಹೇಗೆ, ಮತ್ತು ಇನ್ನೂ ತುಂಬ ಪ್ರಶ್ನೆಗಳು. ದೇವರ ಸ್ವರ ಕೇಳುವುದಿಲ್ಲ, ದೇವರ ವಾಕ್ಯ ಅರ್ಥ ಆಗುವುದಿಲ್ಲ. ನಾನು ಹೇಳ್ತೇನೆ, ನೀವು ದೇವರ ಆತ್ಮವನ್ನು ದಾನವಾಗಿ ಹೊಂದಿದ್ದೀರಾ. ಆಮೆನ್. ಯು ಹ್ಯಾವ್ ರಿಸೀವ್ ದ ಗಿಫ್ಟ್ ಆಫ್ ರೈಚಸ್ನೆಸ್, ನೀತಿ ಎಂಬ ವರನ ಹೊಂದಿಕೊಂಡಿದ್ದೀರಾ.
ದೇವರ ಕೃಪೆಯನ್ನು ಹೊಂದಿಕೊಂಡಿದ್ದೀರಾ. ದೇವರ ಆತ್ಮ ನಿಮ್ಮ ಒಳಗೆ ಇದೆ. 24 hours 7 days 365 ಎಲ್ಲ ದಿವಸ ಅಲ್ವಾ ನಿಮ್ಮ ಒಳಗೆ ಇದೆ. ಆಮೆನ್. ಬೈಬಲ್ ವಾಕ್ಯ ಹೇಳ್ತದೆ, ಮೈ ಶೀಪ್ ಹಿಯರ್ ಮೈ ವಾಯ್ಸ್. ಅವರು ಕಲಿತಾರೆ ಅಂತ ಹೇಳಲಿಲ್ಲ, ಮೈ ಶೀಪ್ ಶಾಲ್ ಟ್ರೈ ಟು ಹಿಯರ್ ಮೈ ವಾಯ್ಸ್ ಅಂತ ಬರೆದಿಲ್ಲ. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡ್ತವೆ. ಆಮೆನ್. ವೆನ್ ಯು ಓಪನ್ ಯುವರ್ ಹಾರ್ಟ್ಸ್, ನಿಮ್ಮ ಹೃದಯಗಳನ್ನು ತೆರೆದಿಡುವಾಗ ದೇವರ ವಾಕ್ಯ ನಿಮ್ಮ ಹೃದಯದಲ್ಲಿ ನಿರಂತರವಾಗಿ ಅದು ನಿಮ್ಮ ಮಾತಾಡುವಂಥದ್ದಾಗಿದೆ. ಆಮೆನ್. ಯು ವಿಲ್ ಬಿ ಕೀಪ್ ಆನ್ ಹಿಯರಿಂಗ್ ದ ವಾಯ್ಸ್ ಆಫ್ ಗಾಡ್. ವಾಯ್ಸ್ ಅಂದರೆ ಯಾರೋ ಬಂದು ಹೇಳಬೇಕು ಅಂತಲ್ಲ, ಕೆಲವರು ಹಾಗೆ ಅನಿಸುತ್ತೆ ದೇವರು ಮಾತಾಡಿದ ಅಂದ್ಕೊಳ್ಳಿ ಹೇಗೆ ನೇರವಾಗಿ ಮಾತಾಡಿದ್ದೆ ಅಂತ. ದೇವರ ವಾಕ್ಯವನ್ನು ಓದುವಾಗ ದೇವರು ಕೊಡುವ ಪ್ರೇರೇಪಣೆನೆ, ಎಸ್, ಆ ವಾಕ್ಯ ನಿನಗೆ ಪ್ರೇರೇಪಿಸ್ತಾ ಇದೆ ಅಂದರೆ ಆ ವಾಕ್ಯ ನಿನ್ನೊಂದಿಗೆ ಮಾತಾಡ್ತಾ ಇದೆ ಎಂಬುದಾಗಿ. ನಿನ್ನ ಪ್ರಶ್ನೆಗೆ ಅದು ಉತ್ತರ ಕೊಡ್ತೀನಿ ಅಂತ ತಿಳ್ಕೊಳ್ಬೇಕು. ದೇವರು ಬಂದು ನಿಮ್ಮ ನಿರಂತರ ಬಂದು ಹೇಳಲ್ಲ. ಕೆಲವು ಸರಿ ಕಿವಿಯಲ್ಲಿ ಸ್ವರ ಶಬ್ದವು ಕೇಳಿ ಬರುತ್ತೆ ಇಲ್ಲ ಅಂತಲ್ಲ, ಅದನ್ನು ನಾವು ಮಾತಾಡೋದು ಪ್ರತಿನಿತ್ಯ ದೇವರ ವಾಕ್ಯವನ್ನು ಓದುವ ಮೂಲಕ. ಎಸ್, ದೇವರ ವಾಕ್ಯ ಓದುವಾಗ ದೇವರೊಂದಿಗೆ ಮಾತಾಡೋದು ನಾವಾಗಿದೆ. ಆಮೆನ್. ಮತ್ತು ನೀವು ಈ ನೋಡಿ ವಾಕ್ಯ ಕೇಳ್ತಾ ಇದ್ದೀರಾ, ದೇವರು ನಿಮ್ಮ ಜೊತೆಲಿ ಮಾತಾಡ್ತಿದ್ದಾನೆ. ಆಮೆನ್. ದೇವರ ಸ್ವರವನ್ನು ನೀವು ಕೇಳುವಂತರಾಗಿದೆ. ಮತ್ತು ನೀವು ಸುಮ್ಮನೆ ಇರುವಾಗ ನಿಮ್ಮ ಮನಸ್ಸಿನಲ್ಲಿ ದೇವರ ವಾಕ್ಯ ಬರುವಂಥದ್ದಾಗಿದೆ. ಎಕ್ಸಾಂಪಲ್, ಈ ನಮ್ಮ ಮೆಸೇಜ್ ಕೇಳ್ತಿರ್ತೀರಾ, ಇನ್ನು ಅನೇಕ ವಾಕ್ಯಗಳು ನಮ್ಮ ಸ್ವರ ಅಥವಾ ಇನ್ನು ಯಾರೋ ಒಂದು ಪ್ರೀಚ್ ಮಾಡುವಂಥ ಸ್ವರ ಕೇಳ್ತಿದ್ರೆ ಇವನು ಅದೇ ಸ್ವರದಲ್ಲಿ ನಿಮ್ಗೆ ಕೇಳ್ತಾ ಇರತ್ತೆ. ಅಂದರೆ ದೇವರು ತನ್ನ ಮಾತುಗಳನ್ನು ಯಾವಾಗಲೂ ನಿಮ್ಮ ಹೃದಯದಲ್ಲಿ ಹಾಕಲಿಕ್ಕೆ ಬಯಸುವಾತನಾಗಿದ್ದಾನೆ. ಆಮೆನ್. ಸ್ಪೆಷಲಿ ನೀವು ಕಷ್ಟದ ಪರಿಸ್ಥಿತಿಯಲ್ಲಿ, ದುಃಖದ ಪರಿಸ್ಥಿತಿ ಹಾದು ಹೋಗುವ ನಿಮ್ಮ ಹೃದಯದಲ್ಲಿ ದೇವರ ವಾಕ್ಯ ನೀವು ಕೇಳ್ತಾ ಇರುವಾಗ ನೀವು ಯಾವ ಸಂದರ್ಭದಲ್ಲೂ ನೀವು ಚಿಂತೆಗೆ ಒಳಗಾಗುವುದಿಲ್ಲ ಪ್ರಿಯರೇ. ಆಮೆನ್. ಯಾಕಂದ್ರೆ ದೇವರ ವಾಕ್ಯ ನಿಮಗೆ ದೇವರು ನೆನಪು ಮಾಡಿಕೊಳ್ತಾರೆ. ಎಸ್, ದೇವರು ಅನೇಕ ದೇವಚಂದ್ರ ಜೀವಿತದಲ್ಲಿ ಕಷ್ಟ ಪರಿಸ್ಥಿತಿ ಹಾದು ಹೋಗುವಾಗ ಅವು ರೆಕಾರ್ಡ್ ಆಗಿದೆ. ಅದನ್ನು ನಾವು ನೆನಪು ಮಾಡುವ, ಅದು ಓದುವಾಗ ಏನಾಗುತ್ತೆ, ನಿಮಗೆ ಉಚ್ಚೀವನು ಉಂಟಾಗ್ತದೆ, ಭಯ ಹೊರಟೋಗ್ತದೆ. ಆಮೆನ್. ದೇವರ ವಾಕ್ಯ ಅಂದರೆ ದೇವರು ಪ್ರೀತಿ ಸ್ವರೂಪಿ, ಪ್ರೀತಿಯನ್ನು ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿಬಿಡ್ತದೆ. ಆಮೆನ್. ಹೆದರ್ಕೊಂಡಿರುವುದಲ್ಲ, ಬದಲಿಗೆ ದೇವ್ರ ವಾಕ್ಯವನ್ನೇ ಧ್ಯಾನ. ಕಷ್ಟ ಸಂಕಟದಲ್ಲಿ ಹಾದು ಹೋಗುವ ದೇವ್ರ ವಾಕ್ಯವನ್ನು ಭದ್ರವಾಗಿ ಇಟ್ಕೊಂಡು ಅದನ್ನು ಧ್ಯಾನ ಮಾಡ್ತಾ ಇರಬೇಕು. ಆಗ ನೀವು ಆತ್ಮದಲ್ಲಿ ಫಲ ಹೊಂದ್ತೀರಿ. ಆತ್ಮದಲ್ಲಿ ಫಲ ಹೊಂದುವಾಗ ದೇವರ ಒಂದು ಧೈರ್ಯ ನಿಮಗೆ ಬರ್ತದೆ, ಭಯ ಎಲ್ಲ ಹೊರಟು ಹೋಗ್ಬಿಡ್ತದೆ. ಆಮೆನ್. ಆಮೆನ್. ವಾಕ್ಯ ಹೇಳ್ತದೆ, ಮೈ ಶೀಪ್ ಹಿಯರ್ ಮೈ ವಾಯ್ಸ್, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತದೆ. ಆಮೆನ್. ಯು ವಿಲ್ ಶೋರ್ಲಿ ಹಿಯರ್. ನೀವು ದೇವರ ವಾಕ್ಯವನ್ನು ನೀವು ಹೃದಯದಲ್ಲಿ ನಂಬುವಾಗ ನೀವು ಯು ವಿಲ್ ಕೀಪ್ ಆನ್ ಹಿಯರಿಂಗ್. ಆಮೆನ್. ಇವತ್ತು ಅದಕ್ಕಿಂತ ಸ್ಪೆಷಲ್ ಕೋರ್ಸಿಗೆ ಜಾಯ್ನ್ ಆಗೋದು ಬೇಡ, ಅಥವಾ ಇನ್ಯಾರೋ ಟೀಚಿಂಗ್ ಕೊಡ್ತಾರೆ ಅದನ್ನು ಕೇಳಿದ ಮೇಲೆ ನನಗೆ ಅರ್ಥ ಆಗತ್ತೆ ಅನ್ನೋದು ಬೇಡ. ಆಲ್ರೆಡಿ ದೇವರ ಆತ್ಮ ನಿಮ್ಮಲ್ಲಿದೆ, ಮತ್ತು ನೀವು ಎಲ್ಲ ವಿಷಯಗಳನ್ನು, ಅದಕ್ಕೆ ವಾಕ್ಯ ಇರ್ತದೆ, ಪ್ರಾಕೃತ ಮನುಷ್ಯ ಆತ್ಮಿಕ ವಿಷಯಗಳನ್ನು ಅರ್ಥ ಮಾಡ್ಕೋದಿಲ್ಲ. ಆದರೆ ಆತ್ಮಿಕ ಮನುಷ್ಯ, ನೀವು ಆತ್ಮಿಕ ಮನುಷ್ಯರಾಗಿದ್ದೀರಾ, ರಕ್ಷಣೆ ರಕ್ಷಣೆ ದೇವರ ಆತ್ಮ ಇದ್ದಾರೆ, ಆತ್ಮಿಕ ಮನುಷ್ಯರು. ಆಮೆನ್. ನೀವು ಎಲ್ಲವನ್ನ ವಿಚಾರಿಸಿ ತಿಳ್ಕೊಳ್ಳೋರಾಗಿದ್ದಾರೆ, ಯಾಕೆಂದರೆ ಆತ್ಮ ಸ್ವರೂಪನ ದೇವರು ನಿಮ್ಮ ಒಳಗಿದ್ದಾನೆ. ಆಮೆನ್. ನಾನು ಅವುಗಳನ್ನು ಬಲ್ಲೆನು. ಆಮೆನ್. ವಾಕ್ಯ ಇನ್ನೊಂದು ಕಡೆ ಬರೆಯಲ್ಪಟ್ಟಿದೆ. ಒಬ್ಬರು ಒಂದು ವಾಕ್ಯನ ಕೋಟ್ ಮಾಡ್ತಾರೆ, ಏನಂತ, ಸ್ವಾಮಿ ಸ್ವಾಮಿ ಅನ್ನೋರು ದೇವರಾಜ್ಯಕ್ಕೆ ಏನಾದರೂ ಸೇರುವುದಿಲ್ಲ, ಮತ್ತು ಆ ದಿನದಲ್ಲಿ ನೀವು ಯಾರಂತ ಗೊತ್ತಿಲ್ಲ ಎಂಬುದಾಗಿ ಹೇಳ್ತದೆ. ಇಲ್ಲಿ ವಾಕ್ಯ ಹೇಳ್ತದೆ, ನಾನು ಅವುಗಳನ್ನು ಬಲ್ಲೇನು. ಇದು ಯಾರ ಬಗ್ಗೆ ಮಾತಾಡ್ತಾ ಇದೆ, ಮತ್ತು ಅದು ಯಾರ ಬಗ್ಗೆ ಮಾತಾಡ್ತಾ ಇದೆ? ಇದು ವಿಶ್ವಾಸಿ ಬಗ್ಗೆ ಮಾತಾಡ್ತಿರೋದು. ಯೋಹಾನ ಸುವಾರ್ತೆ 10:27, ನೀವು ಕ್ರಿಸ್ತ ಯೇಸು ನಂಬುವ ಮೂಲಕ ನೀತಿವಂತರಾಗಿದ್ದೀರಾ, ದೇವರ ಆತ್ಮನ ಹೊಂದಿಕೊಂಡಿದ್ದೀರಾ, ಮತ್ತು ದೇವರು ನಿಮ್ಮನ್ನು ಬಲ್ಲಿದ್ದಾನೆ ಅಲ್ವಾ, ತಿಳ್ಕೊಂಡಿದ್ದಾರೆ. ರಕ್ಷಕನಾಗಿ ಯೇಸ್ವಾಮಿ ನಂಬುದು ದೇವಗಳು ನಂಬ್ತಾವ ಅದಲ್ಲ, ದೇವರಂತ ಆಗಲ್ಲ. ಎಸ್, ಯೇಸ್ವಾಮಿನ ಸ್ವಂತ ರಕ್ಷಕನಾಗಿ ನಂಬಿ ಹೃದಯದಲ್ಲಿ ಸ್ವೀಕರಿಸಿ ಆತನ ಸ್ವರ ದಿನಾ ಕೇಳ್ತಾ ಆತನ ಮಾರ್ಗದಲ್ಲಿ ಜೀವಿಸುವವರಿಗೆ ವಿಶ್ವಾಸಗಳಂತಾರೆ, ಅವರು ನೀತಿವಂತ ಅಂತಾರೆ. ನೀತಿವಂತರು ಸ್ವರ ದೇವರಿಗೆ ಕೇಳ್ತದೆ. ಆಮೆನ್. ಅಂದರೆ ಕ್ರಿಸ್ತ ಯೇಸುನ ಅಂಗೀಕರಿಸಿದೆಲ್ಲೋ ನೀತಿವಂತರೇ. ಎಸ್. ಆಮೆನ್. ಇವತ್ತು ನೀವು ಒಂದು ವೇಳೆ ಅಪ್ಪಿತಪ್ಪಿ ನೀವು ವಾಕ್ಯವನ್ನು ಕೇಳಲಿಲ್ಲ ಅಂದರೆ ನೀವು ಪಾಪಿಗಳಾಗಲ್ಲ. ಒಂದು ವೇಳೆ ಒಂದಿನ ಪ್ರೇಯರ್ ಮಾಡಲಿಲ್ಲ, ಸಮಸ್ಯೆ ನೋಡಿಬಿಟ್ಟು ಅಂದರೆ ನೀವು ಪಾಪಿಗಳು ಅನೀತಿವಂತರಲ್ಲ, ನೀವು ನೀತಿವಂತರೇ. ವಾಕ್ಯ ಹೇಳ್ತದೆ, ದೇವರು ನಿಮ್ಮನ್ನು ಅತನು ನಿಮ್ಮನ್ನು ತಿಳ್ಕೊಂಡಿದ್ದಾನಂತೆ. ನಾನು ಅವುಗಳನ್ನು ಬಲ್ಲೇನು. ಅಲ್ಲಿ ನೋಡೋಣ ವಾಕ್ಯ, ಮತ್ತೇನು ಸುವಾರ್ತೆ 7:21, ಅದರಲ್ಲಿ 21 ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರಿದವನು.
ಸ್ವಾಮಿ ಈ ವಾಕ್ಯ ಇಟ್ಕೊಂಡ್ಬಿಡ್ತಾರೆ, ಎಲ್ಲರನ್ನ ವಿಶ್ವಾಸನ ಹೆದರಿಸ್ಬಿಡ್ತಾರೆ. ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ಯಾರು ಪರಲೋಕಕ್ಕೆ ಬರಲ್ಲ, ನನ್ನ ಚಿತ್ತದಂತೆ ಮಾಡೋರು. ಮತ್ತು ಅವ್ರು ಹೇಳೋದಿಲ್ಲ ದೇವರ ಚಿತ್ತ ಏನೆಂಬುದಾಗಿ. ದೇವರ ಚಿತ್ತ ಏನಂದರೆ ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ನಂಬುವುದೇ ದೇವರ ಚಿತ್ತ. ಇದನ್ನು ಹೇಳಬೇಕಲ್ವಾ? ಇದನ್ನು ಹೇಳೋದಿಲ್ಲ. ಇದು ಯಾರ ಬಗ್ಗೆ ನೀವು, ನಿಮ್ಮ ಪ್ರಶ್ನೆ ಇದು ಯಾರ ಬಗ್ಗೆ? ಇದು ಕ್ರಿಸ್ತ ಯೇಸುವನ್ನು ಅಂಗೀಕರಿಸಿದವರು, ಪದೇ ಪದೇ ವಾಕ್ಯವನ್ನು ಕೇಳಿ, ಸುವಾರ್ತೆನ ಕೇಳಿ, ಮಿರಾಕಲ್ಸ್ ಆಗಿ ಕೂಡ ಯೇಸ್ವಾಮಿ ಮಿರಾಕಲ್ಸ್ ಸಾಕು, ಯೇಸ್ವಾಮಿ ಬೇಡ. ಮತ್ತು ಇವರು ಇಲ್ಲಿ ಹೇಳ್ತಾರೆ ಏನಂತ, ಇವರಂತಾರೆ ಸ್ವಾಮಿ ಸ್ವಾಮಿ ಅಂತ ಅಲ್ವಾ. ಸ್ವಾಮಿ ಸ್ವಾಮಿ ಎನ್ನುವರು ವಾಕ್ಯ ನೋಡೋಣ ಫಸ್ಟ್. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡ್ರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಓಕೆ, ಈಗ 27ನೇ ವಚನ ನೀವು ಕೇಳ್ತೀರಾ ಫಸ್ಟ್, ಇದಂದ್ರೆ ಏನು ಅಂತ. ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ಇವ್ರು ಹೇಳ್ತಾ ಇದ್ದಾರೆ ಇಲ್ಲಿ, ಯೇಸ್ವಾಮಿ ಹೇಳಲಿಲ್ಲ ನೀವು ಬೋಧನೆ ಮಾಡಿದ್ರಿ ಅಂದ್ರೂ ಕೂಡ ರಿಜೆಕ್ಟ್ ಮಾಡಿ ಹೇಳ್ತಾರೆ. ಇವರು ಹೇಳ್ತಿದ್ದಾರೆ ನಾವು ನಿನ್ನ ಹೆಸರಿನ ಮೇಲೆ ಬೋಧನೆ ಹೇಳಲಿಲ್ಲ. ಪರಲೋಕ ರಾಜ 22ನೇ ವಚನ, ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಇಲ್ಲಿ ನೋಡಿ, ಅಲ್ಲಿ ಆ ಜಜ್ಮೆಂಟ್ ಸೀಟ್ ಹೋಗೋ ತನಕ ಅವ್ರಿಗೇನು ಗೊತ್ತಿರಲ್ಲ. ಅಲ್ಲಿ ಹೋದ ತಕ್ಷಣ ಉದಾಹರಣೆ, ಒಬ್ಬ ವ್ಯಕ್ತಿ ನಿಮ್ಮ ಎದುರಿಗೆ ದಿಢೀರಂತ ನಿಂತ್ಕೊಂಡು ಅವನೇ ಅಧಿಕಾರಿ ಅಂತ ಅನ್ಕೊಂಡ್ಬಿಡ್ರಿ. ಅವನಿಗೇನಂದರೆ ನೀವು ಅವ್ರನ್ನ ಹೇಟ್ ಮಾಡಿದ್ರು ಕೂಡ ಅವ್ರು ರೆಸ್ಪೆಕ್ಟ್ ಕೊಟ್ಬಿಡ್ತೀರ, ಸರ್ ಅಂತಲೇ ಕರಿತೀರ. ಉದಾಹರಣೆ, ಚೀಫ್ ಮಿನಿಸ್ಟರ್ ಬಂದು ಎದುರು ನಿಂತ್ಕೊಳ್ತೀರ, ನಿಮ್ಮ ಚೀಫ್ ಮಿನಿಸ್ಟರ್ ಇಷ್ಟ ಇಲ್ಲ ಅಂತ ಅಂದ್ಕೊಳ್ಳಿ, ಆಟೋಮೆಟಿಕ್ಲಿ ನೀವು ಹೋಗಲ್ಲ ಅಂತ ಹೇಳ್ತೀರಾ? ನೀವು ಎದ್ದು ನಿಂತ್ಕೊಂಡ್ಬಿಡ್ತೀರಲ್ವಾ? ಇದಂದರೆ ನಿತ್ಯವಾದ ನ್ಯಾಯ ತೀರ್ಪು ಈ ಒಂದು ಜನರಿಗೆ ಅಲ್ವಾ. ಅಲ್ಲಿಂದ ನರಕಕ್ಕೆ ಹೋಗೋದು, ಅಲ್ಲಿ ಹೇಳಲೇಬೇಕು ಅವನು ನಾನು ಮಾಡಿದ್ದೀನಿ ಅಂತ ಅಲ್ವಾ. ಅವನು ಯಾರೋ ಹೆಸರಲ್ಲಿ ಮಾಡಿರ್ತಾನೆ, ನಾನು ನಿನ್ನ ಹೆಸರಲ್ಲಿ ಮಾಡಿದ್ದೆ ಅವನು ಅನ್ಕೊಂಡ, ನಾನು ದೇವರು ಎಲ್ಲ ದೇವರು ಒಂದೇ ಅಂತ ಅವನು ಅನ್ಕೊಂಡಿರ್ತಾನೆ ಅಲ್ವಾ, ಎಲ್ಲ ನಾಮಗಳು ಒಂದೇ ಅಂತ. ಅದಕ್ಕೆ ಇವನು ಹೇಳ್ತಾನೆ ನಿನ್ನ ಹೆಸರಲ್ಲಿ. ಇವ್ ನೋಡಿ, ಅನೇಕರು ಕ್ಯಾಸ್ಟ್ ಔಟ್ ಮಾಡ್ತಾರೆ ಡಿಮನ್ಸ್, ದೆವ್ವಗಳು ಸ್ವಲ್ಪ ಟೈಮು ಬಿಟ್ಟು ಹೋಗುತ್ತೆ ಮತ್ತು ವಾಪಸ್ ಬರುತ್ತೆ. ಅಂದರೆ ಯಾರು ಇದು? ಇದು ವಿಶ್ವಾಸಿಗಳಲ್ಲ, ಮಾಟೋ ಮಂತ್ರ ಮಾಡೋರು ಅವರು ಕಳಿಸ್ತಾರೆ ಅಲ್ವಾ, ಹೋಗಿ ಮತ್ತೆ ಬರ್ತವೆ. ಅವ್ರ ಟೈಮಿಗೆ ಫಿಕ್ಸ್ ಇರ್ತದೆ ಇಷ್ಟು ಟೈಮಿಗೆ ಹೋಗುತ್ತೆ, ಅದು ಆ ದುಡ್ಡು ಕಚ್ಚೋದು ಮತ್ತೆ ಬರ್ತಾವೆ. ಅವರು ಕೂಡ ಮಹತ್ಕಾರ್ಯ ಮಾಡ್ತಾರೆ, ಮಾಡ್ತವೆ. ಅವೆಲ್ಲ ಏನಾಗಿದೆ, ಅದಕ್ಕೆ ಯೇಸುವಿನ ನಾಮದಲ್ಲಿ ಮಾಡಿದಂಥ ಕಾರ್ಯಗಳಲ್ಲ, ಇವರು ವಿಶ್ವಾಸಿಗಳಲ್ಲ. ಆಮೇನ್. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತದೆ ನಿನ್ನ ಹೆಸರಿನ ಮೇಲೆ ಇವ್ರು ಹೇಳ್ತಾ ಇದ್ದಾರೆ, ಅಂದರೆ ಅವರು ಆ ಹೆಸರಲ್ಲಿ ಮಾಡಿಲ್ಲ, ಅಂದರೆ ಅವ್ರಿಗೆ ಕ್ರಿಸ್ತ ಯೇಸುವನ್ನ ಎಕ್ಸ್ಪೀರಿಯನ್ಸೇ ಮಾಡಿಲ್ಲ, ಸ್ವಂತ ರಕ್ಷಕನಾಗಿ ಅಂಗೀಕಾರನೆ ಮಾಡಿಲ್ಲ ಅಲ್ವಾ. ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ ನಾನೆಂದು ನಿಮ್ಮ ಗುರುತು ಕಾಣೆನು. ಇಲ್ಲಿ ನೋಡಿ, ನೀವು ಗುರುತೇ ಇಲ್ಲ. ಈ ರಕ್ಷಣೆ ಒಂದ್ಮೇಲೆ ಗುರುತಾಗ್ತಾನೆ ಇಲ್ವಾ? ನಾವು ಇಲ್ಲಿ ನೋಡಿದೆ ಯೋಹಾನ ಸುವಾರ್ತೆ 10:27 ವಚನ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತದೆ, ನಾನು ಅವುಗಳನ್ನು ಬಲ್ಲೆನು. ಒಂದು ವೇಳೆ ರಕ್ಷಣೆ ಹೊಂದಿದ ವ್ಯಕ್ತಿ ಇವನಾಗಿದ್ರೆ ನನ್ನ ದೇವರು ಡಬ್ಬಲ್ ಗೇಮ್ ಮಾಡೋಣ. ಇಲ್ಲಿ ಕೆಲವು ಸ್ಟೇಟ್ಮೆಂಟ್ ಉಂಟು, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು. ಅಂದರೆ ಅವರು ನೀತಿವಂತರಲ್ಲ. ಅಲ್ಲ, ಯಾರು ಕ್ರಿಸ್ತೇಸು ನೀತಿವಂತರಾಗಿದ್ದಾರೆ ಅವರಿಗೆ ಪರಲೋಕ ರಾಜ್ಯ. ಅಂದ್ರೆ ಇವರು ದೇವರನ್ನು ತಿರಸ್ಕರಿಸಿದವರು, ತಿರಸ್ಕರಿಸಿದವರು ಅಂತ ಹೇಳ್ತಾರೆ ಅವ್ರಿಗೆ. ಎಸ್, ಅವರು ಏನು ಧರ್ಮವನ್ನು ಮೀರಿ ನಡೆಯೋರು ಆ ಲೆಕ್ಕಕ್ಕೆ ಸೇರ್ತಾರೆ. ಧರ್ಮವನ್ನು ಮೀರಿ ನಡೆಯುವರೇ ನನ್ನಿಂದ ತೊಲಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು. ನನ್ನ ಪಾಯಿಂಟ್ ಏನಂದ್ರೆ, ಒಂದು ಸಾರಿ ದೇವರು ನಿಮ್ಮನ್ನ, ಅಂದ್ರೆ ನೀವು ಕ್ರಿಸ್ತ ಯೇಸುವನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದ್ಮೇಲೆ ನೀವು ದೇವರ ಮಕ್ಕಳಾಗಿದ್ದೀರಾ, ನೀತಿವಂತರಾಗಿದ್ದೀರಾ, ಮತ್ತು ದೇವರು ನಿಮ್ಮನ್ನು ಆತನು ತಿಳಿದುಕೊಂಡಿದ್ದಾನೆ, ಬಲ್ಲನು, ನೀವು ಐಡೆಂಟಿಫೈ ಆಗಿದ್ದೀರ, ನಿಮ್ಮ ಐಡೆಂಟಿಫೈ ಇನ್ ಕ್ರೈಸ್ಟ್. ಇಲ್ಲಿ ಹೇಳ್ತಾ ಇರೋದು ನಾನು ನಿನ್ನ ಗುರುತು ಹಿಡಿಲಿಲ್ಲ ಅಂದ್ರೆ ಹೇಳ್ತಾನೆ. ಅಂದ್ರೆ ಯಾರಿದು ಗುರುತು ಹಿಡಿಲಿಲ್ಲ ಅಂದ್ರೆ, ನೀವು ರಕ್ಷಣೆ ಹೊಂದದೇ ಇರುವಂತರಿಗೆ ಹೇಳುವಂತ ವಾಕ್ಯ. ಇವತ್ತು ಅನೇಕರಿಗೆ ಈ ವಾಕ್ಯ ಏನಾಗ್ಬಿಟ್ಟಿದೆ, ಕಂಟ್ರೋಲಿಂಗ್ ಕೀ ಆಗ್ಬಿಟ್ಟಿದೆ. ಇದು ಹೇಳ್ಬಿಟ್ರೆ ಎಲ್ಲರೂ ಚರ್ಚಿಗೆ ಬಂದ್ಬಿಡ್ತಾರೆ ಅಂತ. ಅವ್ರು ಮನಪೂರ್ವಕಕ್ಕೆ ಬರಲ್ಲ, ಸುಮ್ಮನೆ ಭಯಕ್ಕೆ ಬರ್ತಾರೆ, ಹಂಗೆ ಹೋಗ್ತಾರೆ. ನಾವು ಯಾರನ್ನು ಕೂಡ ಭಯದಲ್ಲಿ ದೇವರನ್ನು ಭಯಪಡಿಸಿ ದೇವರು ಹತ್ರ ಬರ್ಲಿಕ್ಕೆ ಆಗಲ್ಲ. ಎಸ್, ದೇವರು ನಾವು ಧೈರ್ಯದಿಂದ ಆತನ ಕೃಪಾಸ್ತನಕ್ಕೆ ಬಂದಿರಿ ಎಂಬುದಾಗಿ ಇಬ್ರಿಯ ಗ್ರಂಥದಲ್ಲಿ ಬರಲಿಪಟ್ಟಿದೆ. ಕಷ್ಟಪಟ್ಟು ಹೆದರ್ಕೊಂಡಲ್ಲ, ಹೆದರ್ಕೊಂಡು ದೇವರ ಬರಕ್ಕೆ ಸಾಧ್ಯ ಇಲ್ಲ. ದೇವರ ಪ್ರೀತಿ ಏನಂದ್ರೆ, ದೇವರು ಅವನು ನಮ್ಮನ್ನು ಸಂತೋಷದಿಂದ, ನಾವು ಸಂತೋಷವಾಗಿ ಆತನ ಹಿಂದೆ ಜೊತೆಗೆ ಹೋಗುವಾಗ ದೇವರು ಇಷ್ಟಪಡ್ತಾನೆ.
ಯಾರೋ ಬೆದರಿಸಿದಕ್ಕೆ ಬಂದರೆ ಇಷ್ಟಪಡಲ್ಲ, ಯಾಕಂದ್ರೆ ಅವ್ನು ಸ್ವಂತ ಮನಸ್ಸಿಂದ ಬರ್ತಾ ಇಲ್ಲ. ಯಾರೋ ಹೇಳಿದೆ ಅಂದ್ರೆ ಬಂದು ಕೂತಿರ್ತಾನೆ ಅಷ್ಟೇ. ಅವನು ಏನು ಅವನ ಮನಸ್ಫೂರ್ತಿ ಹೊರಗೆ ಹೊರಗಿರುತ್ತೆ, ದೇಹ ಮಾತ್ರ ಇಲ್ಲಿದೆ. ಚರ್ಚಿ ಬಂದು ಕೂತಿರ್ತಾನೆ ಅವರಲ್ಲ. ಸಂತೋಷವಾಗಿ ಎಷ್ಟೊತ್ತಿಗೆ ಚರ್ಚೆ ಶುರು ಆಗ್ತೆ, ಅದಕ್ಕೂ ಒಂದು ಅರ್ಧ ಗಂಟೆನೇ ಮೊದಲು ಓಡಿ ಬಂದು ಎಲ್ಲ ದೇವ್ರಿಗೆ ಸೇವೆ ಸಂಬಂಧಪಟ್ಟ ಎಲ್ಲ ಕೆಲಸ ಮಾಡ್ಕೊಂಡು ಸಂತೋಷವಾಗಿ ಸ್ತುತಿಸೋನು ಅವನು ದೇವ್ರ ಸ್ವರ ಕೇಳುವನು. ಆಮೆನ್ ಆಮೆನ್. ಯಾವಾಗ ನೀವು ದೇವರ ಪ್ರೀತಿನ ಅರಿತುಕೊಳ್ತೀರಾ, ಈ ಒಂದು ಲಾ ಅಂದರೆ ಧರ್ಮಶಾಸ್ತ್ರ ಲೀಗಲಿಸ್ಟಿಕ್ ಅಂದ್ರೆ ರಿಲೀಜಿಯಸ್ ಆ ಮೈಂಡ್ ಸೆಟ್ ನಿಮ್ಮ ಜೀವಿತ ಬಿಟ್ಟು, ಇವತ್ತು ಇವತ್ತು ಅನೇಕ ಕ್ರೈಸ್ತರಿಗೆ ರಿಲೀಜಿಯಸ್ ಮೈಂಡ್ ಸೆಟ್, ನಾವು ಇದು ಮಾಡಲಿಲ್ಲ ಅಂದರೆ ದೇವರ ಶಿಕ್ಷೆ ಇದೆ ಅಂತ, ನಾನು ಪಾಪಿ, ನಾನು ಇದು ಮಾಡಲಿಲ್ಲ ಅಂದರೆ ನಾನು ಬಿದ್ದೋಗ್ಬಿಡ್ತೀನಿ. ರಿಲೀಜಿಯಸ್ ಮೈಂಡ್ ಸೆಟ್ ಅಂದ್ರೆ ದೇವ್ರ ವಾಕ್ಯ ಇರುವುದಲ್ಲ, ಅದು ಮನುಷ್ಯ ನಿಲ್ಪಿತ, ಅದು ಕಲ್ಪನೆಗಳು ಮತ್ತು ಆಚಾರಗಳು, ಆಚಾರಗಳಷ್ಟೇ, ಇದು ಆಲೋಚನೆಗಳಲ್ಲ. ಇದು ಅನೇಕ ಎಡಿಷನ್ ಕೆಲವರು ಮಾಡ್ಕೊಂಡಿದ್ದಾರೆ. ಇದು ರಿಲೇಷನ್ಶಿಪ್ ಬಿಲ್ಡ್ ಮಾಡಲ್ಲ, ಇದು ರಿಲೇಷನ್ಶಿಪ್ ಕಟ್ ಮಾಡ್ತದೆ. ಅದು ರಿಲಿಜನ್, ರಿಲಿಜನ್ ಧರ್ಮವನ್ನು ಆಚರಿಸುತ್ತೆ. ಏನು ಧರ್ಮ ಪರಲೋಕ ತಗೊಂಡು ಹೋಗಲ್ಲ, ದೇವರಿಗೆ ನಮ್ಮ ಸಂಬಂಧ ನಮ್ಮನ್ನು ಪರಲೋಕ ತಗೊಂಡು ಹೋಗುತ್ತೆ. ಆಮೆನ್ ಆಮೆನ್. ನನ್ನ ಪ್ರೀತಿ ದೇವ, ನಿಜವಾದ ದೇವರ ಪ್ರೀತಿಯನ್ನು ನಾವು ಅರಿತುಕೊಳ್ಳುವಾಗ ಅದಕ್ಕೆ ವಾಕ್ಯ ಹೇಳ್ತದೆ ಯೋಹಾನ ಸುವಾರ್ತೆಯಲ್ಲಿ, ನೀವು ನನ್ನ ಮೊದಲು ಪ್ರೀತಿ ಮಾಡಿ, ನಾನು ನಿನ್ನ ಮೊದಲು ಪ್ರೀತಿ ಮಾಡಿದ್ದೇನೆ ಅಲ್ವಾ. ಹೌದು, ದೇವರು ನಮ್ಮನ್ನು ಮೊದಲು ಪ್ರೀತಿ ಮಾಡಿದ್ದೇನೆ, ಅದಕ್ಕಾಗಿ ನಾವು ಆತನ ಪ್ರೀತಿ, ಫಸ್ಟ್ ನಾವು ಆತನ ಪ್ರೀತಿನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆಮೆನ್. ಅದಕ್ಕೆ ರೆವಲ್ಯೂಷನ್ ಪ್ರಕಟಣೆಯಲ್ಲಿ ನಾವು ನೋಡ್ತೇವೆ, ನನ್ನ ಮೊದಲನೇ ಪ್ರೀತಿಯನ್ನು ನೀವು ಏನಾಗಿದ್ದೀರಾ, ಮರ್ತೋಗಿದ್ದೀನಿ. ಮೊದಲನೇ ಪ್ರೀತಿಯಿಂದ ನೀವು ಅನ್ಕೊಳ್ತೀರಾ, ರಕ್ಷಣೆ ಹೊಂದಿದಾಗ ನಾನು ತುಂಬ ಚರ್ಚೆಗೆ ಹೋಗ್ತಾ ಇದೆ, ಅದು ಮೊದಲನೇ ಪ್ರೀತಿ ಅಲ್ಲ. ಮೊದಲು ದೇವರು ನಿಮ್ಮನ್ನು ಪ್ರೀತಿ ಮಾಡಿದಲ್ಲ, ಆ ಪ್ರೀತಿಯನ್ನು ನೀವು ಮರೆತೀರಾ. ಆಮೆನ್. ಆ ಪ್ರೀತಿಯ ನೆನಪು ಮಾಡಿಕೊಂಡಾಗ ಆಟೋಮೆಟಿಕ್ಲಿ ಯು ವಿಲ್ ಫಾಲ್ ಇನ್ ಲವ್. ದೇವರಲ್ಲಿ ನೀವು ಪ್ರೀತಿಯಲ್ಲಿ ನೀವು ಬೀಳುವಂಥರಾಗಿದ್ದೀರ, ಮತ್ತು ಯಾವಾಗಲೂ ನೀವು ಹೆಚ್ಚಾಗಿ ದೇವರ ರಾಜ್ಯ ಕುರಿತಾಗಿ ನೀವು ಯೋಚಿಸುವಂಥರಾಗಿ ಆಗಿದ್ದೀರಾ. ಆಮೆನ್. ಪಾಸ್ಟರ್ ಮೋಸ್ಟ್ಲಿ ವಾಕ್ಯ ತೆಗಿತಾ ಇದ್ದಾರೆ, ನಾವು ನೋಡೋಣ ಇಲ್ಲಿ ಯೋಹಾನ ಸುವಾರ್ತೆ 10:27 ಆ ವಾಕ್ಯ ತೆಗೆಯುವ ತನಕ. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತದೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತದೆ. ಆಮೆನ್. ಯು ವಿಲ್ ವಾಕ್ ಇನ್ ದ ಸ್ಪಿರಿಟ್. ಆಮೆನ್. ದೇವರ ವಾಕ್ಯವು ಆತ್ಮವಾಗಿದೆ, ಜೀವವಾಗಿದೆ, ಮತ್ತು ನೀವು ವಾಕ್ಯವನ್ನು ಕೇಳುವಾಗ ನೀವು ಆತ್ಮದಲ್ಲಿಯೇ ನಡೆಯುವಂತರಾಗಿದ್ದೀರಾ. ಆಮೆನ್. ನೋಡೋಣ ಇಲ್ಲಿ 10:28 ಯೋಹಾನ ಸುವಾರ್ತೆ. ನಾನು ಅವುಗಳಿಗೆ ನಿತ್ಯ ಜೀವನ ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದೇ ಇಲ್ಲ, ಅವುಗಳನ್ನು ಯಾರೂ ನನ್ನ ಕೈಯೊಳಗಿಂದ ಕಸಕೊಳ್ಳರು. ಆಮೆನ್. ಇದು ವಾಕ್ಯ ಯೇಸು ಸ್ವಾಮಿ ಇವತ್ತು ನಮಗೆ ಹೇಳುವಂಥ ವಾಗ್ದಾನವಾಗಿದೆ. ಆಮೆನ್. ನಾನು ಅವುಗಳಿಗೆ ಅಂದರೆ ಕ್ರಿಸ್ತನು ಇವತ್ತು ನಮಗೆ ನಿತ್ಯ ಜೀವನ ಕೊಟ್ಟಿದ್ದಾನೆ. ಆಮೆನ್. ಮತ್ತು ನಾವೆಂದಿಗೂ ನಾಶವಾಗುವರಲ್ಲ, ಅಂದರೆ ನಿತ್ಯ ಜೀವ ಎನ್ನುವಂಥದ್ದು ದೇವರ ಜೀವ ನಮ್ಮಲ್ಲಿದೆ. ಆಮೆನ್. ಗಾಡ್ ಈಸ್ ಎಟರ್ನಲ್. ಇವತ್ತು ನಮ್ಮನ್ನು ಕೂಡ ಆ ನಿತ್ಯತ್ವದಲ್ಲಿ ನಮ್ಮನ್ನು ಸೇರಿಸಿದ್ದಾನೆ, ಮತ್ತು ಈ ನಿತ್ಯ ಜೀವ ಟೆಂಪ್ರವರಿ ಅಲ್ಲ. ಕೆಲವರಿಗೆ ಭಯ, ನನ್ನ ಹೆಸರು ಅಂತ ಹೇಳಿದ್ರೆ ಅದು ನಿತ್ಯ ಕೇಳಿದೆ. ಎಸ್, ಎಟರ್ನಲ್. ಆಮೆನ್ ಆಮೆನ್. ಕೆಲವರಿಗೆ ಒಂದು ಭಯ, ನನ್ನ ಹೆಸರು ಜೀವಬಾಧೆ ಪಟ್ಟಿಯಿಂದ ತೆಗೆದುಹಾಕಲ್ಪಟ್ಬಿಡುತ್ತೆ. ನಾನು ಹೇಳ್ತೇನೆ, ರಕ್ಷಣೆ ಹೊಂದಿದ ವ್ಯಕ್ತಿಯ ಹೆಸರು ಜೀವಬಾಧೆ ಪಟ್ಟಿಯಲ್ಲಿ ಅದು ಬರೆಯಲ್ಪಟ್ಟಿದೆ, ಅದು ಎಂದಿಗೂ ಅಳಿಸಲಾರದು. ಆಮೆನ್. ದ ಸಾಲ್ವೇಷನ್ ಇನ್ ಕ್ರೈಸ್ಟ್ ಈಸ್ ಎಟರ್ನಲ್. ಅದು ನಿತ್ಯತ್ವವಾಗಿದೆ, ಮತ್ತು ಅದು ಅಶ್ಯೂರೆನ್ಸ್ ಆಗಿದೆ. ಆಮೆನ್. ಯಾಕೆಂದರೆ ದೇವರು ಕೊಟ್ಟಂತಾಗಿದೆ, ನೀವು ಪಡೆದುಕೊಂಡಾದರೆ ಟೆಂಪ್ರವರಿ ಅಲ್ವಾ, ನೀವು ಮಾಡುವುದಾದರೆ ಅದು ಪರ್ಫೆಕ್ಟ್ ಆಗುವುದಿಲ್ಲ. ಆದರೆ ಕ್ರಿಸ್ತ ಯೇಸು ನಮಗೋಸ್ಕರ ಪ್ರಾಣವನ್ನು ಕೊಟ್ಟು ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ದೋಷಗಳನ್ನು ಅಳಿಸಿ ಇವತ್ತು ನಮ್ಮ ನೀತಿವಂತನಾಗಿ ಮಾಡಿದ್ದಾನೆ, ಮತ್ತು ಎಟರ್ನಲ್ ಲೈಫ್, ಗಿಫ್ಟ್ ಆಫ್ ಲೈಫ್ ನಮಗೆ ಇವತ್ತು ಕೊಟ್ಟಿದ್ದಾನೆ. ಆಮೆನ್. ಇಲ್ಲಿ ವಾಕ್ಯ ಹೇಳ್ತದೆ, ಅವು ಎಂದಿಗೂ ನಾಶವಾಗುವುದೇ ಇಲ್ಲ, ಅವುಗಳನ್ನು ಯಾರೂ ನನ್ನ ಕೈಯೊಳಗಿಂದ ಕಸಕೊಳ್ಳರು. ಆಮೆನ್. ನೋ ಒನ್ ಕ್ಯಾನ್ ಟೇಕ್ ಯು ಔಟ್ ಫ್ರಮ್ ಎಟರ್ನಲ್ ಲೈಫ್. ಯಾರೂ ಕೂಡ ನಿತ್ಯ ಜೀವದಿಂದ, ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ, ರೋಮಪುರ ಪತ್ರಿಕೆ 8 ನೋಡ್ತೇವೆ, ದೇವದೂತರಾಗಲಿ, ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ, ಮುಂದಿನ ಸಂಗತಿಗಳಾಗಲಿ, ಮಹತ್ವಗಳಾಗಲಿ ಅಲ್ವಾ, ಮೇಡನ ಲೋಕ ಆಗಲಿ, ಕೆಳಗಿನ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ತೋರಿದಂಥ ಪ್ರೀತಿಯಿಂದ ನಮ್ಮನ್ನು ಅಗಲಿಸಲು ಸಾಧ್ಯವಿಲ್ಲ. ಆಮೆನ್ ಆಮೆನ್. 8:37 ಬರೆಯಲ್ಪಟ್ಟಿದೆ, ಆದರೆ ನಮ್ಮನ್ನು ಪ್ರೀತಿಸಿದ ಆತನ ಮೂಲಕ ನಾವು ಈ ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಹೇಗೆಂದರೆ ಮರಣವಾಗಲಿ, ಜೀವವಾಗಲಿ, ದೇವದೂತರಾಗಲಿ, ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ, ಮುಂದಿನ ಸಂಗತಿಗಳಾಗಲಿ,
ಮಹತ್ವಗಳಾಗಲಿ ಮೇಲಣ ಲೋಕವಾಗಲಿ ಕೆಳಗಣ ಲೋಕವಾಗಲಿ ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನಮಗೆ ನಿಶ್ಚಯ ಉಂಟು ಆಮೆನ್ ನಿಶ್ಚಯ ಅಂದ್ರೆ 100% ಖಚಿತ ಖಚಿತ ಅಶ್ಯೂರೆನ್ಸ್ ಆಮೆನ್ ರಕ್ಷಣೆ ಎಂಬುವಂಥದ್ದು ಇಸ್ ನಾಟ್ ಟೆಂಪ್ರವರಿ ನನ್ನ ಪ್ರೀತಿ ದೇವ ಜನರೇ ನೀವು ಕ್ರಿಸ್ತ ಯೇಸುನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಾಗ ದೇವರ ನಿತ್ಯ ಜೀವನ ಬಾಧ್ಯವಾಗಿ ನೀವು ಹೊಂದಿಕೊಂಡಿದ್ದೀರಿ ಮತ್ತು ನಿಮ್ಮನ್ನು ಎಲ್ಲ ಸಮಸ್ಯೆಗಳು ಹೋರಾಟಗಳು ಅಲ್ಲಿ ಕೂಡ ಮೇಲ್ ಕೂಡ ಬಂದಿದೆ ಅನೇಕ ಸಮಸ್ಯೆಗಳು ಹೋರಾಟಗಳು ಬರ್ತವೆ ಆದರೆ ಯಾವುದು ಕೂಡ ಕ್ರಿಸ್ತನ ಪ್ರೀತಿಯಿಂದ ನಿಮ್ಮನ್ನು ಅಗಲಿಸಲು ಸಾಧ್ಯ ಇಲ್ಲ 35ನೇ ವಚನ ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸೋರು ಯಾರು ಯಾರು ಪ್ರಶ್ನೆ ಅಂದ್ರೆ ಯಾರು ಯಾರ ಕೇಳಾಗತ್ತೆ ಯಾರು ಕೇಳೋ ಆಗಲ್ಲ ಕಷ್ಟವೋ ಕಷ್ಟವೋ ಸಂಕಟವೋ ಎಸ್ ಹಿಂಸೆಯೋ ಅನ್ನವಿಲ್ಲದಿರುವುದೋ ವಸ್ತ್ರವಿಲ್ಲದಿರುವುದೋ ಗಂಡಾಂತರವೋ ಖಡ್ಗವೋ ಎಸ್ ಇವ್ಯಾವನ್ನು ಕ್ರಿಸ್ತನ ಪ್ರೀತಿಯಿಂದ ಅಗಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಆಮೆನ್ ಅದಕ್ಕೆ ವಾಕ್ಯ ಹೇಳ್ತದೆ ಇವೆಲ್ಲ ವಿಷಯಗಳಲ್ಲಿ ನೀವು ಪೂರ್ಣ ಜಯಶಾಲಿಗಳಾಗಿದ್ದೀರಾ ಆಮೆನ್ ಯು ಆರ್ ಮೋರ್ ದೆನ್ ಕಾಂಕರರ್ಸ್ ಇನ್ ಕ್ರೈಸ್ಟ್ ಜೀಸಸ್ ಆಮೆನ್ ನನ್ನ ಪ್ರೀತಿ ದೇವ ಜನರೇ ಯಾವ ವಿಷಯದಲ್ಲೂ ಚಿಂತೆಗೆ ಒಳಗಾಗ್ಬಿಡ್ರಿ ನೀವು ಜಯಶಾಲಿಗಿಂತ ಜಯಶಾಲಿಗಳಾಗಿದ್ದೀರಾ ಆಮೆನ್ ಪ್ರತಿದಿನ ನೀವು ಕನ್ಫೆಸ್ ಮಾಡಬೇಕು ನೀವು ಅರಿಯಬೇಕಾಗಿದೆ ಇವತ್ತು ನೀವು ಕ್ರಿಸ್ತ ಯೇಸುವಿನ ನೀತಿವಂತರಾಗಿದ್ದೀರಾ ಆಮೆನ್ ದೇವರ ಜೀವ ನಿಮ್ಮಲ್ಲಿದೆ ಮತ್ತು ನೀವು ಎಲ್ಲದಕ್ಕಿಂತ ಜಯಶಾಲಿಗಿಂತ ಜಯಶಾಲಿಗಳು ನೀವು ಆಗಿದ್ದೀರಾ ಆಮೆನ್ ನಾವಿಲ್ಲಿ ವಾಕ್ಯ ಓದಿ ಮುಗಿಸೋಣ ಅಂತ 29ನೇ ವಚನ ನನ್ನ ತಂದೆಯು ನನಗೆ ಕೊಟ್ಟದ್ದು ಎಲ್ಲದಕ್ಕಿಂತ ದೊಡ್ಡದು ನೋಡಿ ನೀವು ಆತನ ಬಹುಮಾನ ಆಗಿದ್ದೀರಾ ಆಮೆನ್ ನೋಡಿ ನನ್ನ ತಂದೆ ನನಗೆ ಕೊಟ್ಟದ್ದು ಎಲ್ಲದಕ್ಕಿಂತ ದೊಡ್ಡದು ಅಂದರೆ ಯು ಆರ್ ಗಿಫ್ಟ್ ದೇವರಿಗೆ ಅಂದರೆ ಯೇಸು ಸ್ವಾಮಿಗೆ ನೀವು ವರ ಆಗಿದ್ದೀರಾ ಆಮೆನ್ ಬೈಬಲ್ ವಾಕ್ಯ ಹೇಳ್ತದೆ ನೀವು ಮೊದಲ ಗಿತ್ತಿ ಆಗಿದ್ದೀರಾ ಅಲ್ವಾ ಸ್ವಾಸ್ಥ್ಯ ಅಂತ ಹೇಳ್ತಾರೆ ಎಸ್ ಸ್ವರಕ್ತದಿಂದ ಕೊಂಡುಕೊಂಡ ಸ್ವಾಸ್ಥ್ಯ ಇದ್ದಾಗೆ ಆಮೆನ್ ದೇವರಿಗೆ ಎಸ್ ಯೇಸು ಸ್ವಾಮಿ ಮೊದಲಿಂಗನು ನಾವು ಮೊದಲಿಗೆತ್ತಿ ಅಲ್ವಾ ದೇವು ನಮ್ಮನ್ನು ನೋಡಿ ಅದಕ್ಕೆ ವಾಕ್ಯ ಹೇಳ್ತದೆ ಗಂಡ ಹೆಂಡತಿನ ಯಾಕೆ ಪ್ರೀತಿ ಮಾಡಬೇಕಂದ್ರೆ ಯೇಸು ಕ್ರಿಸ್ತನು ಶಿರಸ್ಸಾಗಿದ್ದಾನೆ ಅಲ್ವಾ ಸಭೆ ದೇಹ ಆಗಿದೆ ಅಲ್ವಾ ಆ ರೀತಿಯಾಗಿ ಪ್ರಾಣವನ್ನೇ ಕೊಟ್ಟಿದ್ದಾನೆ ನನ್ನ ದೇವರು ಅಲ್ವಾ ಅದಕ್ಕೆ ವಾಕ್ಯ ಹೇಳ್ತದೆ ಹಸ್ಬೆಂಡ್ ಲವ್ ಯುವರ್ ವೈಫ್ ಅಲ್ವಾ ಯಾವ ರೀತಿಯಾಗಿ ಕ್ರಿಸ್ತನು ತೋರಿದ ಪ್ರೀತಿಯಾಗಿ ಏಮೆ ನನ್ನ ಪಾಯಿಂಟ್ ಅಲ್ಲಲ್ಲ ಆದರೆ ಇಲ್ಲಿ ನಾನು ಹೇಳುವಂಥ ವಿಷಯ ಏನಂದರೆ ದೇವರು ದೃಷ್ಟಿಯಲ್ಲಿ ನೀವು ಎಷ್ಟು ಶ್ರೇಷ್ಠರಾಗಿದ್ದೀರಾ ಏಮೆ ನನ್ನ ತಂದೆಯು ನನಗೆ ಕೊಟ್ಟದ್ದು ಎಲ್ಲಕ್ಕಿಂತ ದೊಡ್ಡದಾಗಿದೆ ದೊಡ್ಡದು ಏಮೆನ್ ಅದನ್ನು ತಂದೆಯ ಕೈಯೊಳಗಿಂದ ಯಾರು ಕಸಕೊಳ್ಳಲಾರರು ಏಮೆನ್ ನಾನು ತಂದೆಯು ಒಂದಾಗಿದ್ದೇವೆ ಅಂದನು ಏಮೆನ್ ಏಮೆನ್ ನಿಮ್ಮನ್ನು ಯಾರು ಕೂಡ ಕೈಯಿಂದ ಕಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಏಮೆನ್ ಫಸ್ಟು ನೋಡಿ ನಿಮ್ಮ ಕೈಲಿ ಏನಾರು ಇದ್ದರೆ ನೀವು ಕಳ್ಕೊಳ್ತೀರಾ ಸಣ್ಣ ಮಕ್ಕಳು ಫಸ್ಟ್ ಹಳೆಯ ಒಂದು ಧರ್ಮಶಾಸ್ತ್ರ ಪ್ರಕಾರ ನಾವು ನೀತಿವಂತರಾದರೆ ಮಾತ್ರ ನಮಗೆ ನಿತ್ಯ ಜೀವ ಬಾಧ್ಯತೆ ನಾವು ನೀತಿವಂತರಾಗಲಿಕ್ಕೆ ಆಗಲಿಲ್ಲ ಅಲ್ವಾ ಹೌದು ಅಂದರೆ ನಾವು ಬಿದ್ದೋದ್ವಿ ಆದರೆ ಯೇಸು ಸ್ವಾಮಿ ನಮಗೋಸ್ಕರ ಈ ಲೋಕಕ್ಕೆ ಬಂದು ನಮ್ಮ ಪಾಪ ನಮ್ಮ ಶಾಪ ನಮ್ಮ ದರಿದ್ರವನ್ನು ಆತನು ತಾನೇ ತನ್ನ ಶಿಲುಬಿಲ ಹೊತ್ತುಕೊಂಡು ತಿರಿಸಿದ್ದಾನೆ ಆಮೆನ್ ಮತ್ತು ಇವತ್ತು ದೇವರ ಆತ್ಮವನ್ನು ಇವತ್ತು ನಮ್ಮೊಳಗೆ ಇರಿಸಿದ್ದಾನೆ ಮತ್ತು ನಿತ್ಯ ಜೀವ ನಮ್ಮೊಳಗೆ ಬಂದಾಯಿತು ಮತ್ತು ಈ ಒಂದು ನಿತ್ಯ ಜೀವನ ಯಾರೂ ಕೂಡ ತಂದೆಯ ಕೈಯಿಂದ ನಮ್ಮನ್ನು ಕಸಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ನೀವು ಕ್ರಿಸ್ತ ಯೇಸುನಲ್ಲಿ ವಾಕ್ಯ ಹೇಳ್ತಿದೆ ನನ್ನ ಜೀವವು ಕ್ರಿಸ್ತ ಯೇಸುನಲ್ಲಿ ದೇವರೊಂದಿಗೆ ಮರೆಯಾಗಿದೆ ಆಮೆನ್ ಯು ಆರ್ ಪ್ರೊಟೆಕ್ಟೆಡ್ ಆಮೆನ್ ನಿಮ್ಮ ಜೀವ ಅದು ಸೇಫ್ ಆಗಿದೆ ನಿಮ್ಮ ವಿರುದ್ಧವಾಗಿ ಯಾವ ಆಯುಧ ಕೂಡ ಜಯಿಸಲಾರದು ಪ್ರಿಯರೇ ಆಮೆನ್ ದೇವರು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸುವಾತನಾಗಿದ್ದಾನೆ ಸೊ ಈ ಒಂದು ರಾತ್ರಿಯಲ್ಲಿ ಯಾರು ಇದುವರೆಗೆ ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಲ್ಲ ಇದು ಒಳ್ಳೆಯ ಅವಕಾಶ ಆಗಿದೆ ಆಮೆನ್ ಸೊ ಮುಂದಿನ ಸಮಯದಲ್ಲಿ ಪಾಸ್ಟರ್ ನಿಮ್ಮನ್ನು ಲೀಡ್ ಮಾಡಲಿಕ್ಕಿದ್ದಾರೆ ಪ್ರಾರ್ಥನೆ ಮಾಡಿಕೊಳ್ಳುವ ಇದುವರೆಗೂ ಯೇಸು ಕ್ರಿಸ್ತನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡದಿರೋರು ಯಾರೇ ಆಗಿರ್ಬೋದು ಅಂಥವರು ನನ್ನೊಂದಿಗೆ ಈ ಒಂದು ಪ್ರಾರ್ಥನೆ ಮಾಡಿಕೊಳ್ಳ್ರಿ ಸರ್ವಶಕ್ತನಾದ ತಂದೆಯಾದ ಪರಲೋಕದೇವರೇ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಈ ಒಂದು ರಾತ್ರಿ ವೇಳೆಯಲ್ಲಿ ಸ್ವಾಮಿ ನಿನ್ನ ವಾಕ್ಯಗಳನ್ನು ಕೇಳಿದ್ದೇವೆ ಹೌದು ನೀನು 2000 ವರ್ಷಗಳ ಹಿಂದೆ ನಿನ್ನ ಪರಲೋಕದ ಸಕಲ ಐಶ್ವರ್ಯವನ್ನು ಪದವಿಗಳನ್ನು ತ್ಯಜಿಸಿ ನಿನ್ನನ್ನು ಬರಿದು ಮಾಡಿಕೊಂಡು ಲೋಕಕ್ಕೆ ನರಾವತಾರ ಎತ್ತಿ ಬಂದು ಕಲ್ವಾರಿ ಕ್ರೂಶಿಯಲ್ಲಿ ನಿನ್ನ ಪರಿಶುದ್ಧತ್ವವನ್ನು ಚೆಲ್ಲುವ ಮೂಲಕ
ಹಾಗೂ ಸಜೀವ ಯಜ್ಞವಾಗುವ ಮೂಲಕ ನನ್ನೆಲ್ಲ ಪಾಪಗಳನ್ನು ಹೊತ್ತು ತೀರಿಸಿದಿ. ಕಲ್ವಾರಿ ಕ್ರೂಜಲ್ಲಿ ನೀನು ಸತ್ತು ಹೂಣಲ್ಪಟ್ಟು ಮೂರಿನಲ್ಲಿ ಮೃತ್ಯುಂಜನಾಗಿ ಎದ್ದು ಬಂದಿ ಎಂಬುದಾಗಿ ನಾನು ನಂಬ್ತೇನೆ. ಅಪ್ಪ, ನನ್ನೆಲ್ಲ ತಪ್ಪುಗಳನ್ನು ಕ್ಷಮಿಸಿ ನಾನು ನಿನ್ನ ಮಗನಾಗಿ ಸ್ವೀಕರಿಸಬೇಕಾಗಿ ಪ್ರಾರ್ಥಿಸ್ತೇನೆ. ನನ್ನನ್ನು ನಿನ್ನ ಪರಿಶುದ್ಧಾತ್ಮದಿಂದ ತುಂಬಿಸಿ ನಿನ್ನ ಮಗನಾಗಿ ಮಗಳಾಗಿ ಸ್ವೀಕಾರ ಮಾಡಿದೆ ನಂಬುತ್ತೇನೆ. ಈ ಪ್ರಾರ್ಥನೆ ನಮ್ಮ ತಂದೆಯು ಒಡೆಯನು ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇನೆ. ಪರಲೋಕದ ಪರಮ ತಂದೆಯಾದ ದೇವರೇ, ಆಮೇನ್. ಯಾರ್ಯಾರು ಈ ಪ್ರಾರ್ಥನೆ ಮಾಡಿದಿರಿ, ನೀವು ದೇವರ ಮಕ್ಕಳಾಗಿದ್ದೀರಿ, ನೀತಿವಂತರಾಗಿದ್ದೀರಿ, ದೇವರ ಸ್ವಕೀಯ ಪ್ರಜೆಗಳಾಗಿದ್ದೀರಿ, ರಾಜವಂಶಸ್ಥರು ಯಾಜಕರಾಗಿದ್ದೀರಿ. ನೀತಿವಂತರ ಆದಮೇಲೆ ನೀತಿವಂತರ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆ ಬಹು ಫಲವುಳ್ಳದಾಗಿದೆ. ನಿಮ್ಮ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾನೆ. ನಿಮಗೆ ದೇವರು ಸರಿಯಾದ ಸಭೆಗೆ ಸೇರಿಸಲಿ, ಸರಿಯಾದ ವ್ಯಕ್ತಿಗಳು ನಿಮಗೆ ಕಾಂಟ್ಯಾಕ್ಟ್ ಮಾಡಲಿ. ನೀವು ಆಶ್ವಾದ ನಿಧಿಗಳಾಗಿದ್ದೀರಿ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಪಟ್ಟು ದೇವರ ಸೇವೆ ವಿಸ್ತರಣೆಗೆ ದೇವರು ನಿಮ್ಮನ್ನು ಉಪಯೋಗಿಸಲಿ, ದೇವರು ನಿಮ್ಮನ್ನು ಆಶೀರ್ವಿಸಲಿ. ಆಮೆನ್. ಯು ಆರ್ ಬ್ಲೆಸ್ಡ್. ಮತ್ತು ಯಾರು ನಮ್ಮನ್ನು ವೀಕ್ಷಿಸ್ತಾ ಇದ್ದೀರಾ, ಕೆಳಗೆ ಕಾಣುವಂಥ ನಂಬರ್ ಸ್ಕ್ರೀನ್ ಡಿಸ್ಪ್ಲೇ ಆಗಿದೆ. ಸೊ ಆ ನಂಬರಿಗೆ ನಿಮ್ಮ ಹೆಸರು, ನಿಮ್ಮ ಪ್ಲೇಸನ್ನು ನಮಗೆ ಕಳಿಸ್ಕೊಡ್ರಿ. ಹಾಗೂ ನಮ್ಮ ಕಡೆಯಿಂದ ಒಂದು ಕನ್ಫೆಸ್ ಕಾರ್ಡ್, ಹೀಲಿಂಗ್ ಪ್ರೇಯರ್ ಹಾಗೂ ಒಂದು ಫ್ರೀ ಆದ ವರ್ಷಿಪ್ ಆಲ್ಬಮ್ ನಾವು ಕಳಿಸ್ಕೊಳ್ಳಿಕ್ಕೆ ಬಯಸುವಂತರಾಗಿದ್ದೇವೆ. ಮತ್ತು ನಾಳೆ ರಾತ್ರಿ ಮತ್ತೆ ಸಿಗೋಣ ಒಂದು ಮತ್ತೊಂದು ಹೊಸ ಎಪಿಸೋಡಲ್ಲಿ. ನಥಿಂಗ್ ಮಿಸ್ಸಿಂಗ್, ನಥಿಂಗ್ ಬ್ರೋಕನ್, ಯು ಆರ್ ಬ್ಲೆಸ್ಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್. ಈ ಒಂದು ಕಾರ್ಯಕ್ರಮ ನೋಡಿದ ನಿಮ್ಮನ್ನು ಕೂಡ ನಾನು ಹೃದಯಪೂರ್ವಕವಾಗಿ ವಂದನಿಸುತ್ತೇನೆ. ಪ್ರತಿದಿನ ಬನ್ನಿ, ವಾಕ್ಯವನ್ನು ಕೇಳ್ರಿ. ಕೃಪೆಯ ಕ್ರಾಂತಿ ಈ ಕಾರ್ಯಕ್ರಮ ನಿಮ್ಮ ಜೀವಿತವನ್ನು, ನಿಮ್ಮ ಕುಟುಂಬವನ್ನು 100% ಮಾರ್ಪಡಿಸುವಂಥದ್ದಾಗಿದೆ. ಸೊ ಅಷ್ಟು ಮಾತ್ರ ಅಲ್ಲ, ಪ್ರತಿದಿನ ಬೆಳಗ್ಗೆ ಸರಿಯಾಗಿ 7:00 ಫೇಸ್ಬುಕ್ ಹಾಗೂ ಯೂಟ್ಯೂಬಲ್ಲಿ ಮಾರ್ನಿಂಗ್ ಡಿವೋಷನ್ ಎಂಬ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಡಾಕ್ಟರ್ ಸುದೀಪ್ ಡಿಮೆಲೋ ಈ ಒಂದು ಪೇಜ್ ಫೇಸ್ಬುಕ್ಕಲ್ಲಿ ಇದೆ ಹಾಗೂ ಯೂಟ್ಯೂಬಲ್ಲಿ ಕೂಡ ಚಾನಲ್ ಇದೆ. ಅದನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬಂದು ಭಾಗವಹಿಸ್ರಿ. ದೇವರ ವಾಕ್ಯವನ್ನು ನಾವು ಕೇಳೋಣ. ನಮ್ಮ ಜೀವಿತ, ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದೇ ಇಲ್ಲ. ಯು ಆರ್ ಬ್ಲೆಸ್ಡ್.